ನಿಜವಾಗ್ಲೂ ಒಂದು ಅಭಿನವ ಭಾರ್ಗವ ಅವರು ಮತ್ತೆ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಫೀಲಿಂಗೇ ನಮಗೆ ಬಂತು. ಆ ಒಂದು ಚಿತ್ರ ಖಂಡಿತವಾಗ್ಲೂ ಒಂದು ಯಶಸ್ಸನ್ನು ಕಾಣಲಿ. ನಾವು ಎಲ್ಲರೂ ಅದನ್ನು ತುಂಬ ನಿರೀಕ್ಷೆಯಿಂದ ಆ ಒಂದು ಚಿತ್ರಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮತ್ತು ಎಲ್ಲರೂ ನಾವು ಒಂದು ಅಭಿನವ ಭಾರ್ಗವ ಒಂದು ಡಾಕ್ಟರ್ ವಿಷ್ಣುವರ್ಧನ್ರವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ಹೆಮ್ಮೆ ಇದೆ. ನಾವು ತುಂಬ ವಿಷ್ಣುವರ್ಧನ್ ಇಷ್ಟಪಡೋದು, ಅವ್ರ ಅಭಿಮಾನಿ ಕೂಡ ನಾವು. ಅವ್ರನ್ನ ಕಾಯ್ತಾ ಇದ್ವಿ, ಟೀಸರ್ ಡೈಲಿ ನೋಡ್ತಾನೇ ಇದ್ದೀವಿ ಟಿವಿನಲ್ಲಿ. ಇವಾಗ ನೋಡ್ತಾ ಇದ್ವಿ, ವೆಯ್ಟ್ ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಅವ್ರನ್ನ ಇನ್ನೊಂದ್ಸಲ ಯಾವಾಗ ನೋಡೋಣ ಅಂತ ಕಾಯ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ನಾಗರಾವ್ ತಂಡಕ್ಕೆ. ವಿಷ್ಣುವರ್ಧನ್ ಅವರು ಮತ್ತೆ ಬರ್ತಾ ಇದ್ದಾರೆ ಆನ್ ಸ್ಕ್ರೀನ್. ದಟ್ ಲುಕ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಫಾರ್ ಎವ್ರಿ ಒನ್ ಅಂಡ್ ಎನಿಬಡಿ ಹೂ ಇಸ್ ಇನ್ ದ ಇಂಡಸ್ಟ್ರಿ. ಈ ಥರ ಮೂವೀಸ್ ಅವರಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಯು ಪೀಪಲ್ ಆರ್ ಮೇಕಿಂಗ್ ಇಟ್ ಹ್ಯಾಪ್ನಿಂಗ್. ಎವ್ರಿಬಡಿ ಈಸ್ ಆಂಟಿಸಿಪೇಟಿಂಗ್ ನಾಗರ ಹಾವು. ವಿ ಆರ್ ವೇಟಿಂಗ್ ಫಾರ್ ಇಟ್. ಅವ್ರನ್ನ ಇನ್ನೊಂದ್ಸಲ ನಾವು ಥಿಯೇಟರ್ನಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀವಿ. ವಿಷ್ಣುವರ್ಧನ್ ಸರ್ ಇಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಇದ್ದಾರೆ ಅಂತ ಅಂದ್ಕೊಳ್ಳೋದು ತುಂಬ ಒಳ್ಳೆಯದು. ಒಳ್ಳೆಯದಕ್ಕಿಂತ ಅವರು ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಆದರೆ ಐ ಲವ್ ವಿಷ್ಣುವರ್ಧನ್ ತುಂಬ. ನಾಗರಾವ್ ಹಳೆ ನಾಗರಾವ್ಗಿಂತ ಹೊಸ ನಾಗರಾವ್ ಚೆನ್ನಾಗ. ಆದರೆ ಈಗ ಅವ್ರ ಬಗ್ಗೆ ಒಂದು ಚಿತ್ರ ತೆಗಿತಾ ಇರೋದು ನಾಗರಾವ್ ಟೀಮಿಗೆ ನಮ್ಮ ಎಲ್ಲ ವಿಷ್ಣು ಅಭಿಮಾನಿ ಸಂಘದಿಂದ ತುಂಬ ಉತ್ಪೂರ್ತಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ, ನಾವು ಅವರ ಪಟ್ಟ ಅಭಿಮಾನಿ. ಅವ್ರ ಫಿಲಮ್ ಬಂದರೆ ತುಂಬ ಖುಷಿಯಾಗುತ್ತೆ. ಅವರು ಸತ್ತಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿಲ್ಲ, ಅವರು ಜೀವಂತವಾಗಿದ್ದಾರೆ ಅನ್ನೋದೇ ನಮ್ಮ ಆಸೆ. ಹ್ಯಾಟ್ಸ್ ಆಫ್ ವಿಷ್ಣುವರ್ಧನ್ಗೆ. ಅಭಿನವ ಭಾರ್ಗವ, ದುರ್ಗದ ಹುಲಿ, ಕೊಟ್ಟಿಗೊಬ್ಬ, ಮೈಸೂರು ಹುಲಿ, ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಅಣ್ಣ ಅವರು ನಮ್ಮ ಜೊತೆಲಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಣ್ಣ ಅವರು ಈ ನಾಗರಾವ್ ಚಿತ್ರದಲ್ಲಿ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ ಅಂತ ಹೇಳಿದ್ದಾರೆ. ಖಂಡಿತ ಮತ್ತೊಮ್ಮೆ ಆ ಫಿಲಮ್ಗೆ ನಾವು ವೇಟ್ ಮಾಡ್ತಿದ್ದೀವಿ. ಧನ್ಯವಾದಗಳು. ಚಿತ್ರ ಸೂಪರ್ ಹಿಟ್ ಆಗಬೇಕು. ತಿರ್ಗಾ ವಿಷ್ಣುವರ್ಧನ್ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅಂತ ಎಲ್ಲರಿಗೂ ಅನಿಸ್ಬೇಕಂತ ಎಲ್ಲರ ಹತ್ರ ವಿನಂತಿ. ಥ್ಯಾಂಕ್ ಯು. ವಿಷ್ಣುವರ್ಧನ್ ಚಿತ್ರ ಬರ್ತಾ ಇದೆ, ಖಂಡಿತ ಎಲ್ಲರೂ ನೋಡಿ. ಮತ್ತೆ ವಿಷ್ಣುವರ್ಧನ್ ನಾನು ನೋಡೋಂಥ ಭಾಗ್ಯ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಪಿಕ್ಚರ್ ನೋಡಿ ಅಂತ ಹೇಳ್ತಾ